ಗುಬ್ಬಿ ತಾಲೂಕಿನ ನಿಟ್ಟೂರುಪುರ ಗ್ರಾಮದ ಐತಿಹಾಸಿಕ ಶ್ರೀ ಕಲ್ಲೇಶ್ವರ ಸ್ವಾಮಿ ರಥಕ್ಕೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿರುವಂತಹ ಘಟನೆ ನಡೆದಿದೆ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಭಕ್ತಾದಿಗಳು ಲಕ್ಷಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ವಿಶೇಷವಾದ ರಥವನ್ನ ಸಿದ್ಧಪಡಿಸಿದ್ರು. ಪ್ರತಿ ವರ್ಷವೂ ಸಹ ಜಾತ್ರಾ ಸಮಯದಲ್ಲಿ ಶ್ರೀ ಕಲ್ಲೇಶ್ವರ ಸ್ವಾಮಿಯ ರಥೋತ್ಸವ ಮಾಡಲಾಗುತ್ತಿತ್ತು. ಇನ್ನು ಕೇವಲ 10 ದಿನಗಳಲ್ಲಿ ರಥೋತ್ಸವವಿದ್ದು ಸೋಮವಾರ ಮಧ್ಯಾಹ್ನದ ವೇಳೆಯಲ್ಲಿ ಕಿಡಿಗೇಡಿಯೊಬ್ಬ ಬೆಂಕಿ ಇಟ್ಟಿದ್ದು ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತಹ ಘಟನೆ ನಡೆದಿದೆ. ಕನ್ನಡ ಮಾತನಾಡದ ಬಿಹಾರಿ ಮೂಲದ ವ್ಯಕ್ತಿ ತೇರಿಗೆ ಬೆಂಕಿ ಇಟ್ಟಿದ್ದಾನೆ ಎಂಬ ಮಾಹಿತಿ ಇದ್ದು ಸ್ಥಳದಲ್ಲಿಯೇ ಸಿಕ್ಕಿ ಬಿದ್ದಿದ್ದು ಕೂಡಲೇ ಅವರನ್ನ ಗುಬ್ಬಿ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ. ಸ್ಥಳಕ್ಕೆ ನಾಡ ಕಚೇರಿಯ ಉಪತಹಶೀಲ್ದಾರ್ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು, ಇನ್ನು 10 ದಿನಗಳಲ್ಲಿ ಜಾತ್ರೆ ಇದ್ದು ಸಿದ್ದಲಿಂಗೇಶ್ವರರ ತೇರಿನಲ್ಲಿಯೇ ಸದ್ಯಕ್ಕೆ ಕಲ್ಲೇಶ್ವರ ಸ್ವಾಮಿಯ ತೇರನ್ನ ಎಳೆಯುತ್ತೇವೆ. ಸರ್ಕಾರ ಕೂಡಲೇ ಹೆಚ್ಚಿನ ಅನುದಾನವನ್ನ ನೀಡಿ ಮುಂದಿನ ವರ್ಷದ ಒಳಗೆ ತೇರು ಮಾಡಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ಅವ್ರ ಗಮನಕ್ಕೂ ತಂದಿದ್ದೀವಿ. ಇದು ಸಂಬಂಧಪಟ್ಟಂಗೆ ಭಕ್ತರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಹೆಚ್ಚಿನ ಪರಿಹಾರ ಕೊಡಿಸ್ಬೇಕು ಸರ್ಕಾರದಿಂದ ಅಂತೇಳಿ ಮನವಿ ಮಾಡಿದ್ದೀವಿ. ಈ ಸದ್ಯದಲ್ಲಿ ಜಾತ್ರೆಗೆ ಬೇರೆ ಆಲ್ಟರ್ನೇಟ್ ನಮ್ಮ ಸಿದ್ದಲಿಂಗೇಶ್ವರನ ತೇರಿದೆ. ಈಗ ತಕ್ಷಣ ಒಂದು ವಾರದ 10 ದಿವಸದ ಮಟ್ಟದಲ್ಲಿ ಏನೂ ತೇರು ಮಾಡೋಕ್ಕಾಗಲ್ಲ. ಬೇರೆ ಆಲ್ಟರ್ನೇಟ್ ಇದೆ, ಯಥಾಸ್ಥಿತಿ ತೇರು ನಡೀತೈತೆ, ಅದರಲ್ಲಿ ಯಾವುದು ಗೊಂದಲೂ ಇಲ್ಲ. ತೇರು ನಡೀತೈತೆ, ಜಾತ್ರೆ ನಡೀತದೆ. ಮುಂದಿನ ವರ್ಷದಕ್ಕೆ ಇದಕ್ಕೇನು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು ನಾವು ಮಾಡ್ಕೋತೀವಿ. ಅಧಿಕಾರಿಗಳ ಜೊತೆ ಸೇರಿಕೊಂಡು ಹಿರಿಯರು ಶಾಸಕರು ಸಂಸದರು ಗಮನಿಸ್ತಾರೆ. ನಮಗೇನು ಅನುದಾನ ಬೇಕು, ಈ ರೈತರು ಕೂಡ ಯಾರದಲ್ಲೂ ದುಡ್ಡಿಲ್ಲ, ಭಕ್ತರು ಆಲೆ ಆಲ್ರೆಡಿ ಕಟ್ಟಿದ್ದೀವಿ. ಅನುದಾನದ ಅವಶ್ಯಕತೆ ಇರೋದ್ರಿಂದ ರಾಜಕಾರಣಿಗಳ ಸರ್ಕಾರದಿಂದ ಬರೋದು, ರಾಜಕಾರಣಿಗಳಿಂದ ಏನು ಅನುಕೂಲ ತಗೋಬೇಕು ತಗೊಂಡು ಮುಂದಿನ ವರ್ಷಕ್ಕೆ ಮಾಡಬೇಕು ಅಂತ ಒಂದು ತೀರ್ಮಾನ ತಗೋಬೇಕು ಅಂದ್ಕೊಂಡಿದ್ದೀವಿ.